रिपोर्ट को शिफारसो अथवा क्रम कईक साध्य प्राथमिक शिक्षण सुधारण के प्राथमिक शाले परीक्षा पद्धत रद्दुगू नोटिगू व्यवस्थे उल्क बंद अंदर मकड़ू आट आदि प्रेक्षण अल अंत हिन्ले गुणमट दक्षते प्रामुख्यते क्वालिटी के स्ट्रेंथ के प्रामुख्य को रिजल्ट के अल अंत विचार तोरपड़े अद जो ज्ञान सरिया देशीय भाषे शिक्षण को योग्य हिन्दे केस सो देशीय भाषा शिक्षण सुधारू प्रायोगिक कलिका तरबेतिया शिक्षण अलव एक्सपेरिमेंटल लर्निंग मेथड सो ई मेथड शिक्षण के अवकाश कल शिफारस विश्वविद्यालय शिक्षण कायदे यूनिवर्सिटी एजुकेशन आक्ट अंत जारी हतोली शैक्षणिक रंग समस्या निवारस उद्देश्य विश्वविद्यालय शैक्षणिक गुणम सुधार के ಕೆಲವು ಅಗತ್ಯ ಕ್ರಮಗಳನ್ನು ಸೂಚಿಸಲಾಗಿತ್ತು ಏನದು ವಿಶ್ವವಿದ್ಯಾಲಯಗಳಿಂದ ಪದವಿ ಪಡೆದ ಪದವೀಧರರು ಹೆಚ್ಚು ದಕ್ಷ ಮತ್ತು ಸಮರ್ಥರಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅವರು ಅಂದ್ರೆ ಅದಕ್ಕೊಂದು ಬೆಲೆ ಅಂತ ಹೇಳ್ತಾನೆ ಮುಂದೆ ದಿನಗಳಲ್ಲಿ ಕಾತ್ವಿ ದಕ್ಷ ತರುಣ ಪದವೀಧರರಾಗಿರ್ತಕ್ಕಂಥವರು ದೇಶದ ಉದ್ಧಾರಕ್ಕಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ವಿಚಾರ ವ್ಯಕ್ತವಾಗುತ್ತೆ ನೋಡಿ ಆ ವಿಚಾರಗಳನ್ನು ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ ವಿಶ್ವವಿದ್ಯಾಲಯ ಶಿಕ್ಷಣ ಗುಣಮಟ್ಟಕ್ಕೆ ಈ ಕಾಯ್ದೆಯಲ್ಲಿ ಕೆಲವು ಸುಧಾರಣೆಗಳನ್ನು ಹಾಗೂ ಶಿಫಾರಸುಗಳನ್ನು ಮಾಡಲಾಯಿತು ಏನು ಮಾಡಿದ್ರೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಅರ್ಥ ಸೊ ವಿಶ್ವವಿದ್ಯಾಲಯಗಳು ಕೇವಲ ಪರೀಕ್ಷೆ ಮತ್ತು ಪದವಿ ನೀಡುವಂತ ಆಗಬಾರದು ಅವರು ಡಿಗ್ರಿ ಕೊಡಲ್ಲ ಅಧ್ಯಾಪಕ ಮತ್ತು ಪ್ರಾಧ್ಯಾಪಕರನ್ನು ನೇಮಿಸಿ ಲೆಕ್ಚರರ್ ಪ್ರೊಫೆಸರ್ ಅಂತೀವಿ ಅಲ್ಲಿ ಸಂಶೋಧನಾ ಕಾರ್ಯಕ್ಕೆ ಪ್ರಾಮುಖ್ಯತೆ ನೀಡುವಂತಾಗಬೇಕು ಅಥವಾ ಅಲ್ಲಿ ನೀಡಿದ್ದಾರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ ಸಂಶೋಧನಾ ಸಂಸ್ಥೆಗಳಾಗಿ ಕಾರ್ಯ ಮಾಡತಕ್ಕಂತ ಅವಕಾಶಗಳು ಇದರ ಮೂಲಕವಾಗಿ ಇವತ್ತಿಗೂ ಅನೇಕ ವಿಶ್ವವಿದ್ಯಾಲಯಗಳು ಹೊಸ ಹೊಸ ಸಂಶೋಧನಾ ವಿಷಯದಲ್ಲಿ ಕ್ರಾಂತಿ ಮಾಡಿದ್ದನ್ನ ನಾವು ಕಾಣ್ತೀವಿ ಅಂತ ಹಾಗೆ ಆಡಳಿತಾತ್ಮಕ ಸುಧಾರಣೆಗಳು ವಾಯುಗಡಿ ಪ್ರಾಂತ ರಚನೆ ಆಡಳಿತ ದೃಷ್ಟಿಕೋನ ವಾಯುಗಡಿಯಲ್ಲಿ ಹಲವು ಬುಡಕಟ್ಟು ಜನಾಂಗಗಳು ಕಾನೂನು ಮತ್ತು ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡುತ್ತಿದ್ದವು ಬ್ರಿಟಿಷ್ ಪ್ರಭುತ್ವನ ಭದ್ರಗೊಳಿಸಲು ಮತ್ತು ಶಾಂತಿ ನೆಲೆಗೊಳಿಸಲು ಗಡಿಯಲ್ಲಿ ಪ್ರತ್ಯೇಕ ಪ್ರಾಂತವನ್ನು ರಚಿಸಿದ ಅದರ ಮೂಲಕವಾಗಿ ಅಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಕೈಗೊಳ್ತಾನೆ ಪಂಜಾಬ್ ಪ್ರಾಂತ ಕರ್ತೀವಿ ಆಮೇಲೆ ನೋಡೋಣ ಹಾಗೆ ಪೊಲೀಸ್ ಸುಧಾರಣೆ ಇಲಾಖೆಯಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಕೊರತೆಯನ್ನು ಅರಿತು ಅದನ್ನು ಸುಧಾರಿಸಲು ಕಾರ್ಯಪ್ರವೃತ್ತನಾದ ಅದಕ್ಕಾಗಿ ಏನು ಮಾಡಿದ 1902 ರಲ್ಲಿ ಆಂಡ್ರೂ ಪ್ರೇಜರ್ ಸಮಿತಿಯನ್ನು ನೇಮಕ ಮಾಡಿದ ಅದರ ಪ್ರಕಾರ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ತನ್ನ ಅಸಮಾಧಾನ ವ್ಯಕ್ತಪಡಿಸಿ ಅದನ್ನು ಸುಧಾರಿಸಲು ಅಗತ್ಯ ಕ್ರಮಗಳ ವರದಿ ನೀಡಿದ ರಿಪೋರ್ಟ್ ಕೊಡ್ತಾನೆ ಆ ರಿಪೋರ್ಟ್ ಪ್ರಕಾರ ಏನು ಮಾಡಿದ್ರೆ ಸಮಸ್ಯೆನ ಸಾಲ್ವ್ ಮಾಡಬಹುದು ಅಂತ ಕೆಲಸ ಅದರ ಏನು ರಿಪೋರ್ಟ್ ಅದು ಪೊಲೀಸ್ ಪಡೆಯ ವೇತನವನ್ನು 8 ರೂಪಾಯಿಗೆ ಹೆಚ್ಚಿಸಿದ ಸಂಬಳ ಕಡಿಮೆ ಇದೆ ಅವರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಸಂಬಳ ಹೆಚ್ಚು ಮಾಡಿದ್ರೆ ಅವರಿಂದ ಉತ್ತಮ ಸೇವೆಯನ್ನ ಪಡ್ಕೋಬಹುದು ಸೊ ಅದಕ್ಕಾಗಿ 8 ರೂಪಾಯಿನ ಹೆಚ್ಚು ಮಾಡ್ತಾನೆ ಅಂದ್ರೆ ಪೇದೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಯೋಗ್ಯ ತರಬೇತಿಯನ್ನು ನೀಡಬೇಕು ಅಂದ್ರೆ ತರಬೇತಿ ಇದ್ದಾಗ ಮಾತ್ರ ಅದು ನಾವು ಅದರ ರಿಸಲ್ಟ್ ಅನ್ನ ಅಥವಾ ಬದಲಾವಣೆಯನ್ನ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ ಅಪರಾಧ ನಡೆದ ಸ್ಥಳದಲ್ಲಿ ತಕ್ಷಣವೇ ತನಿಖೆ ಆಗಬೇಕು ನಾವು ನಂತರ ಹೋಗ್ತಂದ್ರೆ ಅಲ್ಲಿರ್ತಕ್ಕಂಥ ಕೆಲವು ಅಂಶಗಳು ನಶಿಸಿ ಹೋಗಿರ್ತವೆ ಹಾಗಾಗಿ ಗೊತ್ತಾಗಲ್ಲ ಸ್ಪಡನ್ ಆಗಿ ಸ್ಪಾಟ್ ವಿಸಿಟ್ ಆಗಬೇಕು ಎನ್ಕ್ವೈರಿ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಹಾಗೆ ಕ್ರಿಮಿನಲ್ ತನಿಖಾ ಇಲಾಖೆಗಳನ್ನು ಪ್ರತಿ ಪ್ರಾಂತದಲ್ಲಿ ಸ್ಥಾಪಿಸಿ ಅದಕ್ಕೊಬ್ಬ ಕ್ರಿಮಿನಲ್ ಗುಪ್ತಚರ ನಿರ್ದೇಶಕರನ್ನು ನೇಮಕ ಮಾಡಬೇಕು ಅಂದರೆ ಕ್ರಿಮಿನಲ್ ಆಕ್ಟಿವಿಟಿನ ತಡೆಗಟ್ಟುವ ಹಿನ್ನೆಲೆಯಲ್ಲಿ ಅಂತ ಹಾಗೆ ಕೆಳ ಹುದ್ದೆಯಿಂದ ಮೇಲಿನ ಹುದ್ದೆಗಳಿಗೆ ಪೊಲೀಸ್ ಬಡ್ತಿಯನ್ನು ರದ್ದುಗೊಳಿಸಿದ ಕೆಳಗಿರ್ತಕ್ಕಂಥವ್ರನ್ನ ಉನ್ನತ ಪದವಿಗೆ ನೇಮಕ ಮಾಡಬೇಡಿ ಬೇಕಿದ್ರೆ ಡೈರೆಕ್ಟ್ ಆಗಿ ನೇಮಕ ಮಾಡ್ಕೊಳ್ತಾರೆ ಸೊ ಮೇಲಿನ ಹುದ್ದೆಗಳಿಗೆ ನೇಮಕ ಮಾಡುವಂತ ಅವಕಾಶವನ್ನ ಒದಗಿಸಿಕೊಟ್ಟ ಸೊ ಈ ರೀತಿ ಮಾಡೋದ್ರ ಮೂಲಕ ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ತರೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಲಾಲ್ ಕರ್ಜನ ಉದ್ದೇಶ ಅವನ ಪ್ರಮುಖವಾಗಿರ್ತಕ್ಕಂಥ ಒಂದು ಹಂತ ಬಂಗಾಳದ ವಿಭಜನೆ
ನಾವೆಲ್ಲಿ ಗಮನಿಸಬೇಕಾಗಿದೆ. ನಾನು ನಾನು ಕರ್ಜನ ಕುರಿತು ಹೇಳತಕ್ಕ ಸಂದರ್ಭದಲ್ಲಿ ಭಾರತರಿಗೆ ಒಂದು ಹೊಸ ದಾರಿಗೆ ಅವಕಾಶ ಮಾಡಿಕೊಡ್ತಾನೆ ಅದಕ್ಕೆ ಸರ್ ಅಲ್ಲ ಅದಕ್ಕಿಂತ ಹಿಂದೆ ಭಾರತರು ಎಚ್ಚರಗೊಂಡಿದ್ದರಕ್ಕ ಇಲ್ಲಿರತಕ್ಕಂತ ಘಟನೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಅಥವಾ ನಮ್ಮ ಮುಂದೆ ತೆರೆದಿರುತ್ತೆ. ಹಾಗಾದ್ರೆ ಭಾರತೀಯರು ಎಷ್ಟು ಮಟ್ಟಿಗೆ ಜಾಗೃತರಾಗಿದ್ದರು, ಬ್ರಿಟಿಷ್ ಸರ್ಕಾರ ಏನು ಮಾಡೋದಕ್ಕೆ ಈ ಕ್ರಮ ಕೈಗೊಳ್ತು, ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಏನಿದು ಬಂಗಾಳದ ವಿಭಜನೆ ನೋಡೋಣ. ಬಂಗಾಳ ಪ್ರಾಂತ ಅತ್ಯಂತ ದೊಡ್ಡ ಪ್ರಾಂತವಾಗಿದೆ. ಇವರು ಅದನ್ನು ಒಡೆಯುವುದಕ್ಕೆ ಮಾಡಿಕೊಂಡಿರತಕ್ಕಂಥ ಪ್ರಯತ್ನ ಏನಿದೆ, 189,000 ಚದುರ ಮೈಲುಗಳ ವಿಸ್ತಾರವನ್ನು ಒಳಗೊಂಡಿದೆ. ಇಷ್ಟು ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಬಂಗಾಳ. ಅರ್ಥಾತ್ ಆಡಳಿತದ ಹೆಡ್ ಕ್ವಾರ್ಟರ್ಸ್ ಇದು ಬ್ರಿಟಿಷ್ ಇತಿಹಾಸದಲ್ಲಿ. ಹಾಗೆ 7,80,000,000 ಜನಸಂಖ್ಯೆ ಹೊಂದಿದೆ. ನೋಡಿ ಅವ್ರು ಹೇಳ್ತಾರೆ, ಭೂ ವಿಸ್ತಾರದಿಂದ ಜನಸಂಖ್ಯೆಯ ದೃಷ್ಟಿಕೋನದಿಂದ ಈ ಪ್ರದೇಶವನ್ನ ನಾವು ಆಡಳಿತದ ಹಿನ್ನೆಲೆಯಲ್ಲಿ ಒಡಿತಾ ಇದ್ದೇವೆ, ಭಾಗ ಮಾಡ್ತಾ ಇದ್ದೇವೆ. ಅಂದ್ರೆ ಕಂಟ್ರೋಲ್ ಮಾಡೋ ಸಲುವಾಗಿ ನಿಜವಾಗಿಯೂ ಒಪ್ಪಬೇಕಾಗಿರುವಂತದೇ. ಇಂಥ ಘಟನೆಗಳು ಇವತ್ತಿಗೂ ನಡೀತವೆ. ಆದ್ರೆ ಅದರ ಒಳಗಡೆ ಇರ್ತಕ್ಕಂಥ ನಿಜ ರೂಪ ಏನು ಅಂತ ತಿಳ್ಕೊಂಡಾಗ ಅಲ್ಲಿ ಇರ್ತಕ್ಕಂಥ ನೈಜ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಾಗುತ್ತೆ. ಹಾಗೆ ನಿಜ ರೂಪ ಏನು? 15ರಲ್ಲಿ ಪೂರ್ವ ಮತ್ತು ಪಶ್ಚಿಮ ಬಂಗಾಳದ ಎರಡು ಪ್ರಾಂತಗಳಾಗಿ ವಿಭಜನೆ ಮಾಡಿದ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ವಿಸ್ತಾರದ ದೃಷ್ಟಿಕೋನದ ಜನಸಂಖ್ಯೆ ದೃಷ್ಟಿಕೋನ ಒಡೆದಿದ್ದಾನೆ. ನೋಡು ವಾದ ವಿವಾದಗಳು ವಿಚಾರ ವಿನಿಮಯಗಳ ನಂತರ ಅದು ಡಿವಿಜನ್ ಆಗಿದೆ. ಆದರೆ ಈ ಡಿವಿಜನ್ಗೆ ಲಾಲ್ ಕರ್ಜನ ಕೊಡ್ತಕ್ಕಂಥ ಕಾರಣ ಎಷ್ಟರ ಮಟ್ಟಿಗೆ ಸಮಂಜಸ. ಹಾಗೆ ಲಾಲ್ ಕರ್ಜನ್ನ ವಿರೋಧಿಸುವ ಭಾರತದಲ್ಲಿ ಹೋರಾಟ ಮಾಡುವಂತ ಸಂದರ್ಭ ಒದಗಿ ಬಂದಿದ್ದರೆ ಭಾರತೀಯರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಅಂದ್ರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡುವಂತ ಶಕ್ತಿ ಭಾರತದಲ್ಲಿ ಹೇಗೆ ಬಂದಿದೆ ಅಂತಕ್ಕಂತ ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸಬಹುದು. ಅರ್ಥಾತ್ ಎರಡೂ ಕಡೆಗೆ ಒಂದಕ್ಕ ಸಮಬಲ ಇದೆ ಅನ್ನಂತ ಲಕ್ಷಣಗಳನ್ನ ನಾವಿಲ್ಲಿ ಕಾಣೋದಕ್ಕ ಸಾಧ್ಯವಾಗುತ್ತೆ. ಒಂದು ಹೆಜ್ಜೆ ಭಾರತೀಯರೇ ಮುಂದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನೋಡೋಣ ವಿಭಜನೆಯ ಹಿಂದಿನ ಉದ್ದೇಶ ಏನಿತ್ತು ಲಾಲ್ ಕರ್ಜನ್ ಅನ್ನೋದನ್ನ ನೋಡೋಣ, ಗೊತ್ತಾಗುತ್ತೆ. ಇವು ಇಂಡೈರೆಕ್ಟ್ ಕಾಸಸ್. ಏನದು? ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಕಂದಕ ಸೃಷ್ಟಿಸಿ ವಿಷ ಬೀಜವನ್ನ ಬಿತ್ತುವುದು. ಅಂದ್ರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸ್ವತಂತ್ರ ಆಂದೋಲನವು ಜರುಗಬಹುದು ಅಂತ ಲಾಲ್ ಕರ್ಜನ್ ನನಗೆ ಗೊತ್ತಿತ್ತು. ಒಂದು ವೇಳೆ ಆಂದೋಲನ ನಡೆದ್ರೆ ಹೆಂಗ್ ಒಡಿಬಹುದು ಅಥವಾ ಆ ಆಂದೋಲನ ಹೆಂಗ್ ಹತ್ತಿಕ್ಬೇಕು ಅಂತಕ್ಕಂಥ ವಿಚಾರವನ್ನ ಕರ್ಜನ್ ಮಾಡ್ತಾ ಇದೆ. ಅದಕ್ಕೆ ಬ್ರಿಟಿಷರುಗಳೇನು, ಒಡೆ ಮತ್ತು ಒಡೆತನ ಮಾಡು. ಈ ಮೊದಲು ಒಬ್ಬ ರಾಜನಿಂದ ಮತ್ತೊಬ್ಬ ರಾಜನನ್ನು ಎತ್ತಿಗಡ್ತಾ ಇದ್ರು, ಅದರ ಪರಿಣಾಮ ಇಬ್ರು ತಮ್ಮ ಅಸ್ತಿತ್ವನ ಕಳ್ಕೊಳ್ತಾ ಇದ್ರು ಅಂತ. ಹಾಗೆ ಇಲ್ಲೂ ಸಹಿತ ಈಗ ರಾಜಕೀಯ ಇತಿಹಾಸ ಇಲ್ಲ, ಯಾವ ರಾಜನೂ ಇಲ್ಲ. ಹಾಗೆ ಏನ್ ಮಾಡ್ಬೇಕು ಅಂತ, ಆ ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಜನರ ಮಧ್ಯೆ ಕಂದಕ ಸೃಷ್ಟಿಯುವಂತ ಪ್ರಯತ್ನ ಮಾಡ್ತಾ ಇದೆ. ಹೇಳಿದ ನಾನು 5ನೇ ಶಂ ಓದ್ಬೇಕಾದಾಗ, ಹಿಂದೊಮ್ಮೆ ಪರಕೀಯರಾದ ಮುಸ್ಲಿಮರು ಇಂದು ಭಾರತದ ಮಣ್ಣಿನ ಮಕ್ಕಳಾಗಿದ್ದರು. ಒಂದು ವೇಳೆ ಹಿಂದೂ ಮುಸ್ಲಿಮರು ಇಬ್ಬರು ಒಂದುಗೂಡಿ ಈ ಭಾರತದ ಮಣ್ಣಿಗಾಗಿ ಹೋರಾಟ ಮಾಡಿದ್ದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನವೇ ಆಗುತ್ತಿರಲಿಲ್ಲ. ಇವರಿಬ್ಬರ ಹೋರಾಟದ ಪ್ರತಿಫಲವಾಗಿ ಯುರೋಪಿಯನ್ನರ ಆಗಮನ ಆಗಿ ಮುಂದಿನ 200 ವರ್ಷಗಳ ಕಾಲ ಭಾರತವನ್ನ ಬ್ರಿಟಿಷರು ಆಳುವಂತಾಗಿದೆ. ಅಂದ್ರೆ ಪ್ರಾಚೀನ ಭಾರತೀಯ ಇತಿಹಾಸ, ಭಾರತೀಯ ಅರಸುಮನೆತನಗಳ ಇತಿಹಾಸ ಮತ್ತೆ ಈಗಿನ ಭಾರತೀಯ ಇತಿಹಾಸ, ಮುಸ್ಲಿಂ ಅರಸುಮನೆತನದ ಇತಿಹಾಸ, ಇವರಿಬ್ರು ಬೇರೆ ಬೇರೆ ಅಂತಕ್ಕಂಥ ದೃಷ್ಟಿಯಲ್ಲೇ ಇದ್ದಾರೆ. ಈಗ ಮಾಡರ್ನ್ ಕಾಲಕ್ಕೆ ಇವರಿಬ್ರು ಹೊಂದಾಣಿಕೆ ಆಗಲಿಲ್ಲ, ಅದು ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಆಗುವಂತ ಪ್ರಸಂಗ ಬಂತು ಅಂತ. ಸೊ ಇದ್ದ ಮುಸ್ಲಿಂ ಮತ್ತು ಹಿಂದೂಗಳನ್ನ ಒಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕಿದೆ ಬ್ರಿಟಿಷ್ ಸರ್ಕಾರ, ಅದು ಸಕ್ಸಸ್ ಆಗಿದೆ. ಆಮೇಲೆ ನೋಡೋಣ. ಹಾಗೆ ಆಡಳಿತ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡೋದು ಅಂದ್ರೆ ಮುಸ್ಲಿಮರು ಮನವೊಲಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ. ಅವ್ರು ತಮ್ಮ ಮಂಡ ತೊಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಂದ್ರೆ ಕ್ರಾಂತಿ ಸಂಭವಿಸಿದ್ರೆ ಮುಸ್ಲಿಮರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ. ಹಾಗೆ ಮುಸ್ಲಿಮರ ಸಭೆ ಕರೆದು ಮಹಮ್ಮದಿಯರಿಗಾಗಿಯೇ ಪರ್ಟಿಕ್ಯುಲರ್ ಆಗಿ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾಂತಗಳನ್ನ ಸೃಷ್ಟಿಸುವುದು. ಇದು ಮುಂದೆ ಬರ್ತಕ್ಕಂತ ಅನೇಕ ಸಂವಿಧಾನಾತ್ಮಕ ಸುಧಾರಣೆಯಲ್ಲಿ ನಾವು ಕಾಣ್ತೀವಿ. ಹಿಂದೂ ಮತ್ತು ಮುಸ್ಲಿಮರ ಒಡೆತಿಗೆ ಪ್ರಮುಖವಾಗಿರ್ತಕ್ಕಂಥ ಹೆಜ್ಜೆ ಬ್ರಿಟಿಷ್ ಸರ್ಕಾರ ಕೈಗೊಂಡದ್ದು. ಮಹಮ್ಮದಿಯರು ಪ್ರತಿ ಹಂತದಲ್ಲೂ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವಂತೆ ಮಾಡುವುದು. ಅಂದ್ರೆ ಅವ್ರು ತಮ್ಮ ಸ್ಟ್ರೆಂತ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು,
ಅನ್ನುವಂತ ದಿಶೆಯಲ್ಲಿ ಪ್ರಕಟಿಸ್ತಾರೆ. ನೋ ಡೌಟ್ ಅವರು ಸ್ಟ್ರಾಂಗ್ ಆಗ್ತಾರೆ, ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರವನ್ನು ಕೇಳುವಂಥ ಸ್ಥಿತಿಗೆ ಬಂದಿರ್ತಾರೆ ಅಂತ. ಸೊ ಈ ವಿಭಜನೆಯಿಂದ ಬಟ್ ಇವೆಲ್ಲ ಎದುರಿಸುತ್ತ ಏನಾಗಲಿ ಬ್ರಿಟಿಷ್ ಸರ್ಕಾರದ್ದು ಅಧಿಕಾರ ಮಾಡ್ತಿದೆ, ಒಡೆಯೋದಕ್ಕೆ ಅವಕಾಶ ಪಡ್ತಿದೆ, ಒಡೆದು ಬಿಟ್ಟಿದೆ. ಇದೆಲ್ಲ ನಾವು ಗಮನಿಸುವಂಥ ವಿಷಯ ಅಷ್ಟೇ. ಒಟ್ಟಾರೆ ಬಂಗಾಳವನ್ನು ವಿಭಜನೆ ಮಾಡಲಾಗಿದೆ. ಈ ವಿಭಜನೆಯನ್ನು ಜನ ತೀವ್ರವಾಗಿ ವಿರೋಧಿಸಿದರು, ಬಂಗಾಳ ಒಡೆಯುವುದು ಬೇಡ. ಬಟ್ ಭಾರತೀಯರಿಗೆ ಇವನ್ ಹಿಂದೂಗಳು ಮುಸ್ಲಿಂ ಇಬ್ಬರಿಗೂ ನಮ್ಮನ್ನೇ ವಿಭಾಗ ಮಾಡದಂತೆ ಯಾರಿಗೂ ಗೊತ್ತಿಲ್ಲ. ಅದರ ನಂತರದಲ್ಲಿ ಹಂತ ಹಂತವಾಗಿ ಅದು ಕಾಣಿಸುತ್ತೆ. ಕೆಲವೇ ಕೆಲವು ಮುಸ್ಲಿಮರಿಗೆ ಇದು ತಿಳುವಳಿಕೆ ಆಗಿರುತ್ತೆ. ಏನಾಯ್ತು ಗೊತ್ತಾಗುತ್ತೆ, ಚಕ್ರವರ್ತಿ 5ನೇ ಜಾರ್ಜನ ದೆಹಲಿಯಲ್ಲಿ ನಡೆದ ಪಟ್ಟ ಮಹೋತ್ಸವದ ಸಂದರ್ಭದಲ್ಲಿ 1913ರಲ್ಲಿ ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿದ. ಸರ್ಕಾರ ತಾನು ಮಾಡಿರ್ತಕ್ಕಂಥ ಸುಧಾರಣೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ಭಾರತೀಯರ ಹೋರಾಟ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅಥವಾ ಭಾರತೀಯರು ಎಷ್ಟು ಜಾಗೃತರಾಗಿದ್ದಾರೆ, ಅಥವಾ ಬ್ರಿಟಿಷ್ ಸರ್ಕಾರ ಭಯಭೀತವಾಗಿದೆ ಅಂತ ಹೇಳ್ಬೋದು. ಹೀಗೆ ಹೋರಾಟದಲ್ಲಿ ಪ್ರಥಮ ಬಾರಿಗೆ ಭಾರತೀಯರು ಗೆಲುವನ್ನ ಪಡೆದುಕೊಂಡಿರ್ತಕ್ಕಂಥ ಸಂದರ್ಭ ಇದು ಅಂತ ನಾವು ಗಮನಿಸಬಹುದು ಅಂತ. ಸೊ ಬಂಗಾಳದ ವಿಭಜನೆ ಒಂದು ಹಂತ, ಲಾರ್ಡ್ ರಿಪ್ಪನ್ನ, ಲಾರ್ಡ್ ಲಿಟ್ಟನ್ನ, ಲಾರ್ಡ್ ಕರ್ಜನ್ ಈ ಮೂವರು ಅಧಿಕಾರಿಗಳ ಅವಧಿಯಲ್ಲಿ ಭಾರತದಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಅರ್ಥಾತ್ ಹೆಚ್ಚು ಕಡಿಮೆ ಒಂದು ಸುಮಾರು 50 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಸಾಕಷ್ಟು ಬದಲಾವಣೆ ಆಗಿತ್ತು ಅನ್ನೋದನ್ನ ಗಮನಿಸಬಹುದು ಅಂತ. ನೆಕ್ಸ್ಟ್ ಸೈನಿಕ ಸುಧಾರಣೆ, ಸೈನ್ಯ ಇಲಾಖೆಯಲ್ಲಿ ವ್ಯಾಪಕ ಸುಧಾರಣೆ ಕೈಗೊಂಡು 1924ರಲ್ಲಿ ಮೊಫ್ಲಾ, ಗೋರ್ಖಾ ಮತ್ತು ಪಂಜಾಬಿ ಜನಗಳನ್ನ ಸೈನ್ಯದಿಂದ ಕೈಬಿಟ್ಟ. ದೇಶೀಯ ಸೈನ್ಯವನ್ನು ಪುನರ್ ಸಂಘಟಿಸಿ 4 ತುಕಡಿಗಳನ್ನಾಗಿ ಮಾಡಿ ಪ್ರತಿ ತುಕಡಿಯಲ್ಲಿ ಒಬ್ಬ ನಾಯಕ ನೇಮಿಸಿ ಅವನ ಮೂಲಕವಾಗಿ ಸೈನಿಕರ ಸಂಘಟನೆಗೆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ. ಹಾಗೆ ಪರೇಡ್ ಮತ್ತು ಯುದ್ಧದ ಸಂದರ್ಭದಲ್ಲಿ ಇಂಗ್ಲಿಷರೇ ಈ ಸೈನ್ಯದ ನಾಯಕತ್ವ ವಹಿಸಿಕೊಳ್ಳುತ್ತಾರೆ. ಫಿಲಿಂಗ್ ಪಡೆಗೆ ಉತ್ತಮ ಆಧುನಿಕ ಬಂದೂಕುಗಳನ್ನು ಸರಬರಾಜು ಮಾಡಿದ. ಹಾಗೆ ರಾಜಕುಮಾರರ ಮತ್ತು ಆಳು ವರ್ಗದ ಯುವಕರನ್ನೊಳಗೊಂಡ ಚಕ್ರವರ್ತಿಯ ಕೇಂದ್ರೀಯ ಯುವ ಸೈನ್ಯ ಪಡೆಯನ್ನ ಆರಂಭಿಸಿದ. ಹೀಗೆ ಸೈನ್ಯದಲ್ಲಿ ಸಹಿತ ಬದಲಾವಣೆ ತರ್ತಾನ ಲಾರ್ಡ್ ಕರ್ಜನ್. ಹಾಗೂ ನಾಗರಿಕ ಸೇವಾ ಸುಧಾರಣೆಗಳು, ಅಧಿಕಾರಿಗಳ ರಜಾಭಿಷೇಕಕ್ಕೆ ಸಂಬಂಧಿಸಿದಂತೆ 1901ರಲ್ಲಿ ಹೊಸ ನಿಯಮಾವಳಿಗಳನ್ನ ಜಾರಿಗೆ ತಂದ. ಅಧಿಕಾರಿಗಳು ತಮ್ಮ ಗಳಿಕೆ ರಜೆಯನ್ನ ದೀರ್ಘಕಾಲದ ರಜೆಗಳಿಗಾಗಿ ಪಡೆಯಬಹುದು, ಅಂದ್ರೆ ಕಂಟಿನ್ಯೂ ರಜಾ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಇದು ಸರ್ಕಾರಿ ಅಧಿಕಾರಿಗಳಿಗೆ ವರದಾನವಾಗಿ ಪಡೆಯಿತು. ಸೊ ಇವತ್ತಿಗೂ ಈ ಸಿಸ್ಟಮ್ ಜಾರಿಯಲ್ಲಿದೆ. ಸಹಾಯಕರ ವೇತನವನ್ನು ಹೆಚ್ಚಿಸಿ ಹಲವು ರಿಯಾಯಿತಿಗಳನ್ನು ಘೋಷಿಸಿದ. ಪ್ರಾಂತಗಳ ಪ್ರಮುಖ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿಗಳಿಗೂ ಈ ಸೌಲಭ್ಯ ವಿಸ್ತರಿಸಿದ. ಹಾಗೆ ಅಂಗವಿಕಲನ ಸೇವೆಯಿಂದ ತೆಗೆದು ಹಾಕಿದ. ಮತ್ತೊಂದು ಕಲ್ಕತ್ತಾ ಕಾರ್ಪೊರೇಷನ್ ಅಥವಾ ಮಹಾನಗರ ಕಾಯ್ದೆಯನ್ನ ಜಾರಿಗೆ ತಂದು ನಗರದ ಎಲ್ಲ ಆಡಳಿತ ವ್ಯವಹಾರಗಳನ್ನ ಕಾರ್ಪೊರೇಟರ್ ಅಂತ ಕರಿತೀವಿ ನಾವು, ಕಾರ್ಪೊರೇಷನ್ ಅರ ಆಧೀನ ಒಳಪಡಿಸಿದ. ಯುರೋಪಿಯನ್ನರನ್ನೇ ಕಾರ್ಪೊರೇಷನ್ ಸದಸ್ಯರಾಗಿ ನೇಮಕ ಮಾಡಿದ. ಅಲ್ಲಿ ಭಾರತೀಯ ಸ್ಥಳೀಯ ಸರ್ಕಾರಗಳ ಹುದ್ದೆಯನ್ನ ಮೊಟಕುಗೊಳಿಸಿದ. ವಿರೋಧ ಉಂಟಾಗಿದ್ದರಿಂದ ಬದಲಾವಣೆಗಳನ್ನು 50ರಿಂದ 50ಕ್ಕೆ ಕಡಿಮೆ ಮಾಡಿದ. ಇದರಲ್ಲಿ ಬ್ರಿಟಿಷರ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾ ಇದ್ರು ಅಂದ್ರೆ ಒಟ್ಟಾರೆ ಬ್ರಿಟಿಷ್ ಸರ್ಕಾರವೇ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವಂತಹ ರೀತಿಯಲ್ಲಿ ಕ್ರಮ ಕೈಗೊಂಡ ಅಂತ. ಇತರೇ ಸುಧಾರಣೆಗಳು ಅತಿ ಪ್ರಮುಖವಾಗಿರ್ತಕ್ಕಂಥ ಈ ಸುಧಾರಣೆಗಳು ವಾಣಿಜ್ಯ ಸುಧಾರಣೆ, ಕೈಗಾರಿಕಾ ಸುಧಾರಣೆ ಮತ್ತು ಕೃಷಿ ಸುಧಾರಣೆಗಳು. ಇದಕ್ಕೋಸ್ಕರವಾಗಿ ಇಲಾಖೆಗಳನ್ನು ಸ್ಥಾಪಿಸ್ತಾನೆ. ಹಾಗೆ ಪ್ರಮುಖ ಅಂತಂದ್ರೆ ಪ್ರಾಚೀನ ಸ್ಮಾರಕಗಳನ್ನ ರಕ್ಷಿಸುವ ಉದ್ದೇಶಕ್ಕಾಗಿ ಪ್ರಿಸರ್ವೇಷನ್ ಆಫ್ ಆನ್ಷಿಯಂಟ್ ಮಾನ್ಯುಮೆಂಟ್ಸ್ ಭಾರತೀಯ ಪ್ರಾಚ್ಯ ವಸ್ತು ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪಿಸಿದ. ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಇವತ್ತಿಗೂ ಈ ವಿಷಯವನ್ನು ಸಲ್ಲಿಸದೆ ವಿಷಯವೇ ಪರಿಪೂರ್ಣವಾಗಿ ಭಾರತ ಜಗತ್ತಿನಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿಗಳನ್ನು ಪ್ರದರ್ಶಿಸತಕ್ಕಂಥ ಅವಕಾಶ ಒದಗಿಸಿಕೊಟ್ಟಿದೆ ಅಥವಾ ಒದಗಿ ಬಂದಿದೆ. ಅಂದ್ರೆ ಭಾರತದ ಇತಿಹಾಸ ಜಗತ್ತಿಗೆ ಪರಿಚಯವಾಗತಕ್ಕಂಥ ಸಂದರ್ಭ ಈ ಇಲಾಖೆಯ ಮೂಲಕ. ಏನ್ ಮಾಡಿದೆ, ಶೋಧನೆ ಮಾಡ್ತಾ ಇದೆ, ಪ್ರಾಚೀನ ಎಲ್ಲ ಇತಿಹಾಸದ ಸ್ಥಳಗಳನ್ನ ಗುರುತಿಸ್ತಾ ಇದೆ, ಅದನ್ನ ರಕ್ಷಣೆ ಮಾಡ್ತಾ ಇದೆ, ಹಾಗೆ ಇನ್ನುಳಿದ ಕಡೆಗಳಲ್ಲಿ ಉತ್ಖನನ ಕೈಗೊಳ್ತಾ ಇದೆ. ಈ ಪರಿಣಾಮವಾಗಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಜಗತ್ತಿಗೆ ಪ್ರಚಾರವಾಗುವಂತ
ಬೆಳಕಿಗೆ ಬರುವಂತ ತೋರ್ಪಡಿಸುವಂತ ಅವಕಾಶ ಒದಗಿಸಿಕೊಟ್ಟಿದೆ ಈ ಇಲಾಖೆಯ ಮೂಲಕ ಹಾಗೆ ನಾನು ಕರ್ಜನನ ವಿದೇಶಾಂಗ ನೀತಿ ಅರ ದೇಶಗಳ ಜೊತೆಗೆ ಶತ್ರುತ್ವವನ್ನು ಬೆಳೆಸಿಕೊಳ್ಳದೆ ತನ್ನ ಸಾಮ್ರಾಜ್ಯ ರಕ್ಷಿಸಿಕೊಳ್ಳೋದಕ್ಕೆ ಬ್ರಿಟಿಷ್ ಸರ್ಕಾರ ಕೈಗೊಂಡಿರತಕ್ಕಂತ ನಿಯಮಗಳು ಅಂತ ಕರೀಬಹುದು ನಾವು ವಾಯುವ್ಯ ಗಡಿ ನೀತಿ ಅಂದ್ರೆ ವಾಯುವ್ಯ ಭಾಗದ ಮೂಲಕ ಬೇರೆ ಯಾರು ಎಂಟ್ರಿ ಕೊಡಬಾರದು ಅಂತಕ್ಕಂಥದ್ದು ಇವರ ಉದ್ದೇಶ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಗಡಿಯಲ್ಲಿ ಸ್ವತಂತ್ರವಾದ ಬುಡಕಟ್ಟು ಜನಾಂಗಗಳಿದ್ದವು ಅವು ಕೈಬರ್ ಕೊರ್ರಂ ಕೋಮಾ ತೋಚಿ ಹರ್ಮನ್ ಮತ್ತು ಬೋಲಾನ್ ನಾನು ಈಗಾಗಲೇ ಹೇಳಿದ್ದೇನೆ ಇವೆಲ್ಲ ಕಣಿವೆ ಪ್ರದೇಶಗಳು ಇಲ್ಲಿರ್ತಕ್ಕಂಥ ಜನ ಸೊ ಇವು ತಮ್ಮಲ್ಲೇ ಅಧಿಕಾರವನ್ನು ಸ್ಥಾಪಿಸಿಕೊಂಡು ಆಡಳಿತ ಮಾಡ್ತಾ ಇದ್ದವು ಇದರಿಂದ ಹೊರದಾಟ ಆಗುತ್ತೆ ಇನ್ನೊಂದಾಗುತ್ತೆ ದುರ್ಬಲ ಆಗುತ್ತೆ ಆ ದುರ್ಬಲ ಆದಾಗ ಹೊರಗಿಂದ ಇತರೆ ಆಕ್ರಮಣ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಆಗ ಆಗಬಾರದಂತಕ್ಕಂಥ ವಿಚಾರವನ್ನ ಈತ ವ್ಯಕ್ತಪಡಿಸಿದ ಅದಕ್ಕೆ ಏನ್ ಮಾಡಿದ ಈ ಮೊದಲು ಸೈನಿಕ ಕಾರ್ಯಾಚರಣೆ ಮಾಡಿದ್ರು ಅಂದ್ರೆ ಯುದ್ಧ ಮಾಡಲಿಕ್ಕೆ ಪ್ರಯತ್ನಪಟ್ಟರು ಸಕ್ಸಸ್ ಆಗಿರಲಿಲ್ಲ ಯಶಸ್ವಿ ಆಗಿಲ್ಲ ಹೀಗಾಗಿ ಹಸ್ತಕ್ಷೇಪ ನಿಲ್ಲಿಸಿ ಶಾಂತಿ ಸ್ಥಾಪಿಸುವ ನೀತಿಯನ್ನು ಅನುಸರಿಸಿದ ಅವ್ರ ಜೊತೆಗೆ ಒಳ್ಳೆ ಸಂಬಂಧಗಳ ಮೂಲಕ ಶಾಂತಿ ಸ್ಥಾಪನೆ ಮಾಡಬೇಕು ಅದಕ್ಕಾಗಿ ಹಂತ ಹಂತವಾಗಿ ಅಲ್ಲಿಂದ ಬ್ರಿಟಿಷ್ ಸೈನ್ಯವನ್ನ ಹಿಂದಕ್ಕೆ ಕರೆಯಿಸಿಕೊಂಡ ಅಂದ್ರೆ ನಿಮಗೆ ನಾವೇನು ತೊಂದರೆ ಕೊಡಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ತಾರೆ ಇವುಗಳು ಬ್ರಿಟಿಷ್ ಪ್ರದೇಶ ಆಕ್ರಮಿಸದಂತೆ ಎಚ್ಚರಿಕೆ ನೀಡಿದ ಯಾವುದೇ ಕಾರಣಕ್ಕೂ ನೀವು ನಮ್ಮ ಪ್ರದೇಶಗಳನ್ನ ಗೆದ್ಕೋಬಾರದು ಅಂದ್ರೆ ಸೈನ್ಯ ವಾಪಸ್ ತಗೊಂತೀವಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತೀಯ ಪ್ರದೇಶ ರಕ್ಷಿಸಲು ವಿಶೇಷ ಪೊಲೀಸ್ ಪಡೆಯನ್ನ ನೇಮಕ ಮಾಡಿದ ಗಡಿ ಭಾಗದಲ್ಲಿ ತಮ್ಮ ಸೈನಿಕರನ್ನ ಪೊಲೀಸರು ನೇಮಕ ಮಾಡ್ತಾರೆ ಹಾಗೆ ಈ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲು ರಸ್ತೆ ಮಾರ್ಗ ರೈಲು ಮಾರ್ಗಗಳನ್ನ ನಿರ್ಮಾಣ ಮಾಡಿದ ಅಂದ್ರೆ ತ್ವರಿತಗತಿಯಲ್ಲಿ ಸೈನ್ಯವನ್ನು ಸಾಕಷ್ಟು ಸಾಧ್ಯವಾಗುತ್ತೆ ಇದರಿಂದ ಬುಡಕಟ್ಟು ಜನಾಂಗಗಳಿಗೆ ಉದ್ಯೋಗ ಸಿಕ್ತು ಇನ್ನೊಂದು ಕಡೆಗೆ ಶಾಂತಿನೂ ಸಿಕ್ತು ಮತ್ತೊಂದು ಕಡೆಗೆ ಇವರ್ಯಾರು ಬ್ರಿಟಿಷ್ ಭಾರತದ ಪ್ರದೇಶಗಳೇ ದಾಳಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸ್ಥಿತಿಯಾಗಿ ನಿರ್ಮಾಣ ಮಾಡಿತು ಹೀಗೆ ವಾಯುವ್ಯ ಗಡಿ ಪ್ರದೇಶವನ್ನ ಸಂರಕ್ಷಣೆ ಮಾಡಿದ ಲಾರ್ಡ್ ಕರ್ಜನ್ನ ಮತ್ತೊಂದು ಪಂಜಾಬ್ ಪ್ರಾಂತ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ನ ನಿಯಂತ್ರಣಕ್ಕೊಳಪಡಿಸಿದ ಅಥವಾ ಒಂದರಲ್ಲಿ ಪ್ರತ್ಯೇಕ ಪಂಜಾಬ್ ಪ್ರಾಂತವನ್ನಾಗಿ ಸ್ಥಾಪಿಸಿದ ಹಾಗೆ ಮುಖ್ಯ ಕಮಿಷನರ್ನ ಆಳ್ಕೆಗೆ ಒಳಪಡಿಸಿದ ಹೆಂಗ ಬಂಗಾಳದ ಹಾಗೇನೆ ಇದು ನೇರವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಬ್ರಿಟಿಷ್ ಕೈಯಲ್ಲಿಂದ ಹೀಗಾಗಿ ಸಡನ್ ಆಗಿ ಬ್ರಿಟಿಷರು ಏನ್ ಹೇಳಿದ್ರು ಆ ಕಾರ್ಯವನ್ನು ಕೈಕೊಳ್ಳೋದಕ್ಕೆ ಸಾಧ್ಯವಾಗ್ತಿತ್ತು ಅಂದ್ರೆ ವಿಳಂಬವಿಲ್ಲದೆ ಕ್ರಮ ಕೈಕೊಳ್ಳುವ ಮೂಲಕ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂದು ಬ್ರಿಟಿಷರ ಮೂಲಕ ಯಾರು ಎಂಟ್ರಿ ಕೊಡಲಾರ ನೋಡಿಕೊಳ್ತಕ್ಕಂಥ ಉದ್ದೇಶ ಹೊಂದಿತ್ತು ಅಂತ ಆಗ ಅಫ್ಘಾನರೊಂದಿಗಿನ ನೀತಿ ಇದು ನಿರಂತರವಾಗಿ ನಡ್ಕೊಂಡ್ಬಂದಿದೆ ಲಾರ್ಡ್ ಲಿಟನ್ನ ಲಾರ್ಡ್ ರಿಪ್ಪನ್ನ ಇವನ್ ಲಾರ್ಡ್ ಕರ್ಜನ್ನ ಕಾಲಕ್ಕೂ ಯಾಕಂದ್ರೆ ಇದು ಮೂಲಕವಾಗಿ ದೇಶಿಗಳು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಕೊಡಬಾರ್ದು ಅನ್ನೋದೇ ಬ್ರಿಟಿಷರ ಮುಖ್ಯ ಉದ್ದೇಶ ಆಗದೇ ಮಾಡಿದ ಹತ್ತೊಂದರಲ್ಲಿ ಅಮೀರಿನಾದ ಹೇಳ್ತಕ್ಕಂಥದ್ದೇ ಅಬ್ದುಲ್ ರಹಮಾನನ ಮರಣ ಹೊಂದಿದ ನಂತರ ಅವನ ಮಗನಾಗಿರ್ತಕ್ಕಂಥ ಹಬೀಬುಲ್ಲಾ ಅಧಿಕಾರಕ್ಕೆ ಬಂದ ಈತನೊಂದಿಗೆ ಇಂಗ್ಲಿಷರು ಹೊಸ ಒಪ್ಪಂದಕ್ಕೆ ಸಹಿ ಹಾಕುವಂತೆ ಒತ್ತಾಯಿಸಿದರು ಅಂದ್ರೆ ನಮ್ಮ ವಿಚಾರಗಳಿಗೆ ಅನುಗುಣವಾಗಿ ನೀನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡ್ತಾನೆ ಬಟ್ ಅವ್ನು ನಿರಾಕರಿಸ್ತಾನೆ ಮತ್ತೆ ಅನಿವಾರ್ಯವಾಗಿ ಮತ್ತೆ ಯಾರಾದ್ರೂ ಎಂಟ್ರಿ ಕೊಡೋದು ಇಟ್ಟುಕೊಂಡು ಬ್ರಿಟಿಷ್ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅದಕ್ಕಾಗಿ ಏನ್ ಮಾಡ್ತು ಉಲ್ಲೂಸ್ ದೇನ ನಿಯೋಗವನ್ನ ಕಳಿಸಿದ ಒಂದು ಕಮಿಟಿ ಕಳಿಸ್ತಾನೆ ಒತ್ತಾಯ ಮಾಡೋದಕ್ಕೆ ಸರ್ ಹಬೀಬುಲ್ಲಾನೊಂದಿಗೆ ಮಾತುಕತೆ ನಡೆಸಿದ್ರು ಸಾಧ್ಯವಾಗಲಿಲ್ಲ ಅವನು ತನಗೆ ನೀಡಬೇಕಾಗಿದ್ದ ಹಣದ ಬಾಕಿ ಬೇಡಿಕೆ ಇಟ್ಟ ನಮ್ಮ ರಕ್ಷಣೆಗೋಸ್ಕರ ಹಣ ಕೊಡ್ತೀನಿ ಅಂದಿದ್ರಿ ಆ ಹಣ ಕೊಡಿ ಅಂತ ಸೊ ಲಾರ್ಡ್ ಕರ್ಜನ್ ತಕ್ಷಣ 400,000 ಪೌಂಡ್ಗಳನ್ನ ಅಮೀರ್ನಿಗೆ ನೀಡ್ತಾನೆ ಇದರಿಂದ ಪುನಃ ಉತ್ತಮ ಬಾಂಧವ್ಯ ಸ್ಥಾಪನೆ ಆಯಿತು ನೋಡಿ ಲಾರ್ಡ್ ಲಿಟನ್ ಕಾಲಕ್ಕೆ ಈ ಪ್ರದೇಶವನ್ನ ಯುದ್ಧದ ಮೂಲಕ ಪಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಳ್ಳಲಾಗಿದೆ ಅವಾಗೂ ಸಾಧ್ಯ ಇಲ್ಲ ಲಾರ್ಡ್ ರಿಪ್ಪನ್ ಕಾಲಕ್ಕೆ ಪ್ರೀತಿ ವಿಶ್ವಾಸದ ಮೂಲಕ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟು ಅದು ಸಹಿತ ಸ್ವಲ್ಪ ಮಟ್ಟಿಗೆ ಆಗಿತ್ತು ಆದರೆ ಕರ್ಜನ ಕಾಲಕ್ಕೆ ಹಣ ಕೊಟ್ಟಾದ್ರೂ ಪರವಾಗಿಲ್ಲ ಈ ಪ್ರದೇಶ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ಗಮನಿಸಬಹುದು ಅಂತ ಮತ್ತದು ಕರ್ಜನ್ ಮತ್ತು ಪರ್ಷಿಯಾ ಸೊ ಈ ಪ್ರದೇಶದ ಜೊತೆಗೆ ಅವರಿಗೆ ಸಂಬಂಧವನ್ನು ಹೊಂದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ರಾಜಕೀಯ ಮತ್ತು ವ್ಯಾಪಾರ ಹಿತಾಸಕ್ತಿಗಳನ್ನು ಸ್ಥಾಪಿಸಲು ಪೊಲಿಟಿಕಲ್ ಪರ್ಪಸ್ ಅಂಡ್ ಕಮರ್ಷಿಯಲ್ ಪರ್ಪಸ್ ಈ ನೀತಿಯನ್ನ ಅನುಸರಿಸಿದ ಅಂದ್ರೆ ಪರ್ಷಿಯಾ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕಾಗಿದೆ ಏನ್ ಮಾಡಿದ ಫ್ರಾನ್ಸ್ ಜರ್ಮನಿ ರಷ್ಯಾ ಟರ್ಕಿ ದೇಶಗಳು ಪರ್ಷಿಯನ್ ಕೊಲ್ಲಿಯಲ್ಲಿ ಅಂದ್ರೆ ಈ ಭಾಗದಲ್ಲಿ ತಮ್ಮ ವ್ಯಾಪಾರವನ್ನು ಸ್ಥಾಪಿಸಲು ಮುಂದಾಗಿಟ್ಟವು ಅರ್ಥಾತ್ ಇವೆಲ್ಲ ಇಂಗ್ಲೆಂಡಿನ ವೈರಿ ರಾಷ್ಟ್ರಗಳು ಅಂತ ಸೊ ಇಲ್ಲಿ ಎಂಟ್ರಿ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ
ಅದನ್ನು ತಡೆಗಟ್ಟಬೇಕು. ಅದಕ್ಕಾಗಿ ರಸ್ತೆ ರೈಲು ಮತ್ತು ನೌಕಾಯಾನಕ್ಕೆ ಬಂದರುಗಳನ್ನು ನಿರ್ಮಿಸಿ ವ್ಯಾಪಾರ ನಡೆಸಲು ಉದ್ದೇಶಿಸಿದ ಈ ಶಕ್ತಿಗಳನ್ನು ತಡೆದು ಬ್ರಿಟಿಷರು ತಮ್ಮ ವ್ಯಾಪಾರ ಹಿತಾಸಕ್ತಿಯನ್ನು ಸ್ಥಾಪಿಸಿಕೊಳ್ಳಲು ಜರ್ಮನ್ ಕುವೈತ್ ಮಸ್ಕತ್ ಮತ್ತು ಇತರೆ ಕೊಲ್ಲಿ ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡ ಮಾಡ್ಕೊಳ್ಳಿ ಏನಾಗ್ತಿತ್ತು ಅಂತ ರಿಪೋರ್ಟ್ ಇದೆ ನೋಡಿ. ಒಂದು ವೇಳೆ ಯಾವುದೇ ವಿದೇಶಿ ಶಕ್ತಿ ಪರ್ಷಿಯಾ ಕೊಲ್ಲಿಯನ್ನು ಪ್ರವೇಶಿಸಿದ್ದೇ ಆದರೆ ಅದು ಪೂರ್ವದಲ್ಲಿ ಬ್ರಿಟಿಷರಿಗೆ ದೊಡ್ಡ ಸವಾಲಾಗುತ್ತಿತ್ತು ಎಂಬ ವಿಚಾರವನ್ನು 1903 ರಲ್ಲಿ ಬ್ಯಾಂಕ್ಸ್ ಡೌನ್ ವ್ಯಕ್ತಪಡಿಸಿದ್ದಾನೆ. ಅಂದ್ರೆ ಮಸ್ಟ್ ಅಂಡ್ ಶುಡ್ ಪರ್ಷಿಯಾ ಜೊತೆಗೆ ಹಿತಕರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಲೇಬೇಕಾಗಿತ್ತು ಲಾಲ್ ಕರ್ಜನ. ಇಲ್ಲದಿದ್ರೆ ವಿದೇಶಿ ಶಕ್ತಿಗಳು ಬಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸಬಹುದು ಅಂತ. ಹಾಗೆ ಕರ್ಜನ್ ಮತ್ತು ಟಿಬೆಟ್ ಟಿಬೆಟ್ ಜೊತೆಗೆ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಲಾಲ್ ಕರ್ಜನ್. ಯಾಕೆ ಟಿಬೆಟ್ ರಷ್ಯಾದ ಸಹಾಯ ಪಡೆಯಲು ಉತ್ಸುಕವಾಗಿತ್ತು. ಅಂದ್ರೆ ಯಾರು ಬ್ರಿಟಿಷರಿಗೆ ಬೇಡ ಅಂತ ಅಂತವರೇ ಬರುವಂತ ಪರಿಸ್ಥಿತಿ ಸುತ್ತಲೂ ನಿರ್ಮಾಣ ಆಗ್ತದೆ. ಅದು ಟಿಬೆಟ್ ಜೊತೆಗೆ ರಷ್ಯಾ ಸಂಪರ್ಕ ಬೆಳೆಸ್ಕೊಂಡ್ರೆ ಇಂಗ್ಲಿಷರಿಗೆ ಪ್ರಾಬ್ಲಮ್ ಅಂತ ಇದು ಬ್ರಿಟಿಷರಿಗೆ ತೊಂದರೆ ಆಗುತ್ತಿತ್ತು. ಸಿಕ್ಕಿಂದಿಂದ ಉತ್ತರಕ್ಕೆ 15 ಮೈಲ್ ದೂರಗಳಲ್ಲಿರುವ ಟಿಬೆಟ್ನ ಕಂಬಾಜಂಗ್ದಲ್ಲಿ ವ್ಯಾಪಾರಿ ಕೋಟಿ ನಿರ್ಮಿಸುವ ಉದ್ದೇಶದಿಂದ ಟಿಬೆಟ್ನೊಂದಿಗೆ ಮಾತುಕತೆ ಮಾಡಲು ಯಂಗ್ ಹಜ್ಬಂಡನ್ ನಾಯಕತ್ವದಲ್ಲಿ ಒಂದು ಕಮಿಟಿಯನ್ನು ಕಳಿಸಿದ. 1903 ರಲ್ಲಿ ಕಂಬಾಜಂಗ್ ಪ್ರವೇಶಿಸಿದರು. ಆದರೆ ಟಿಬೆಟಿಯನ್ನರು ತಮ್ಮ ಗಡಿ ಪ್ರದೇಶನ ತೊರೆಯುವರೆಗೂ ಇಂಗ್ಲಿಷ್ ಜೊತೆಗೆ ಮಾತನಾಡಲು ಸಿದ್ಧರಿಲ್ಲ ಎಂಬುದನ್ನು ವ್ಯಕ್ತಪಡಿಸಿದರು ಅಂತ ಅನಿವಾರ್ಯ ಆಯಿತು ಅಂತದ್ದು. ಹಾಗೂ ಅಪಾಯದ ಸೂಚನೆ ಆಗಿದ್ದ ಕಂಬಾಜನ್ ಮತ್ತು ಗಡಿ ಪ್ರದೇಶಗಳಲ್ಲಿ ದೊಡ್ಡ ಸೈನ್ಯ ಜಮಾವಣೆ ಮಾಡಿದರು. ಇದನ್ನು ಸಹಿಸಿದ ಕರ್ಜನ್ನ ಟಿಬೆಟ್ನಲ್ಲಿದ್ದ ದೊಡ್ಡ ಸೈನ್ಯವನ್ನೇ ಕಳಿಸಿಕೊಟ್ಟ. ಅವರಿಗೆ ದುಃಖಿಸಿದ್ದಾರೆ ಅಂದ್ರೆ ನಾವು ಈ ದುಃಖಿಸಿದ್ರೆ ಆಗಲೇಬೇಕು, ಇಲ್ಲಾಂದ್ರೆ ರಷ್ಯಾ ಎಂಟ್ರಿ ಕೊಡುತ್ತೆ ಅಂತಕ್ಕಂಥ ಉದ್ದೇಶದಲ್ಲಿ ಅವನು ಬದಲಾವಣೆಗೆ ಕ್ರಮ ಕೈಗೊಳ್ತಾನೆ. ಅನಿವಾರ್ಯ ಗೌರ್ ಎಂಬಲ್ಲಿ ಮುಖಾಮುಖಿಯಾದವು ಆ ಪ್ರದೇಶದಲ್ಲಿ ಯುದ್ಧ ಆಗುತ್ತೆ. ಬ್ರಿಟಿಷ್ ಸೈನ್ಯ ಗೆಲುವನ್ನ ಪಡೆದುಕೊಂಡಿತು. 7,000 ಟಿಬೆಟಿಯನ್ನರು ಪ್ರಾಣ ಕಳೆದುಕೊಳ್ಳಬೇಕಾಯಿತು ಯುದ್ಧದಲ್ಲಿ ಅಂತ ಕರ್ಜನ್ ಲಾಸಾ ವಶಪಡಿಸಿಕೊಂಡ. ಟಿಬೆಟ್ನ ರಾಜಧಾನಿ ದಲೈ ಲಾಮ ಲಾಸಾದಿಂದ ಪಲಾಯನ ಮಾಡಿದ್ದಾರೆ. 7 ಸೆಪ್ಟೆಂಬರ್ 1904 ಲಾಸಾ ಒಪ್ಪಂದ ಏರ್ಪಟ್ಟಿತು. ಆಂಟೂಮ್ ಲಾಸಾ ಬ್ರುತಾರ್ ಈ ಪ್ರದೇಶಗಳು ಇಂಗ್ಲಿಷರಿಗೆ ವಸಾಹತು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟವು. ಅಂದ್ರೆ ಇಲ್ಲಿ ಇಂಗ್ಲಿಷರ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಿ ಕೊಡಲಾಗಿದೆ. ಹಾಗೆ ಲಾಸಾದಲ್ಲಿ ಇಂಗ್ಲಿಷರು ವಾಣಿಜ್ಯ ಪ್ರತಿನಿಧಿ ನೇಮಕ ಮಾಡಿದರು. ಇಲ್ಲೊಬ್ಬ ವಾಣಿಜ್ಯದ ಅಧಿಕಾರಿ ಇರ್ತಾನೆ ಅಂತರ್ಥ. ಇದ್ದ ವೆಚ್ಚವನ್ನು 75 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಟಿಬೆಟು. ಈ ಹಣವನ್ನ 1 ಲಕ್ಷದ ಕಂತಿನಂತೆ 1-1.5 ಲಕ್ಷ ಕೊಡ್ತಾ ಹೋಗ್ಬೇಕು ಅಂತ. ಹಾಗೆ ಈ ಹಣ ಪೂರ್ತಿ ಕೊಡ್ಲಿಕ್ಕೆ ಆಗಲ್ಲ ಅವನಿಗೆ, ಆ ಕೊಡುವವರೆಗೂ ಚುಂಬಿ ಕಣಿವೆಯನ್ನು ಇಂಗ್ಲಿಷರು ವಶಪಡಿಸಿಕೊಂಡ್ರು. ಸೊ ಇಂಥ ಘಟನೆಗಳನ್ನ ನಾವು ಈ ಮೊದಲಿನ ಭಾರತದ ಇತಿಹಾಸದಲ್ಲಿ ಬೇಕಾದಷ್ಟು ನೋಡಿದ್ದೇವೆ. ಅಂದ್ರೆ ಒಂದು ಕಡೆಗೆ ಯುದ್ಧದಿಂದ ಪ್ರದೇಶ ಗೆದ್ದುಕೊಳ್ಳಲು ಆಗಲ್ಲ, ಮತ್ತೊಂದು ಕಡೆಗೆ ಅಲ್ಲಿಯ ಪ್ರದೇಶಗಳನ್ನು ಕಳಿಸಿಕೊಂಡು ಮತ್ತೊಂದು ಕಡೆಗೆ ಪರಿಹಾರ ರೂಪದಲ್ಲಿ ಹಣವನ್ನು ಪಡೆದುಕೊಳ್ಳುದು. ಈ 3-4 ಕ್ರಮಗಳನ್ನು ಬಿಡಿಸ ಸರ್ಕಾರ ಅನುಸರಿಸ್ತಾ ಇದೆ. ಅರ್ಥಾತ್ ಹೆಚ್ಚು ಕಡಿಮೆ ಟಿಬೆಟ್ ಪೂರ್ತಿ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಅಂತ ನಾವು ಹೇಳ್ಬೋದು ಅಂತ. ಹಾಗೆ ವಿದೇಶಾಂಗ ನೀತಿಯನ್ನ ಇಂಗ್ಲಿಷರಿಗೆ ಬಿಟ್ಟು ಕೊಟ್ಟಿತು. ಟಿಬೆಟ್ ರಕ್ಷಣೆ ಜವಾಬ್ದಾರಿ ಎಲ್ಲ ಇಂಗ್ಲಿಷರು ಅಂತ. ಯಾವುದೇ ವಿದೇಶಿ ಶಕ್ತಿಗಳನ್ನು ಟಿಬೆಟ್ ನಲ್ಲಿ ಇಟ್ಟುಕೊಳ್ಳಬಾರದು. ಸೊ ಈಗಾಗಲೇ ಇಂಥ ವಿದೇಶಗಳಿದ್ದು ನಾವೇನು ಸಹಾಯಕ ಸೈನ್ಯ ಪದ್ಧತಿ ಇರ್ತಲ್ಲ ಅಂತ ಪದ್ಧತಿ ಇಲ್ಲಿ ಅಪ್ಲೈ ಆಗುತ್ತೆ. ಬಟ್ ಅದ್ರ ರೀತಿ ಬೇರೆ ಅಷ್ಟೇ. ದೇಶೀಯ ಆಸ್ತ್ರೀಯ ಸಂಸ್ಥಾನಗಳು ಭಾರತೀಯ ಆಶ್ರಿತ ರಾಷ್ಟ್ರಗಳ ಸಂಸ್ಥಾನಗಳ ಅಭಿವೃದ್ಧಿಗೆ ಗಮನ ಹರಿಸಿದ. ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳಲ್ಲಿ ನಡೆಯುತ್ತಿದ್ದ ಅಭಿವೃದ್ಧಿ ಕಾರ್ಯಗಳು ಅಂದ್ರೆ ಬ್ರಿಟಿಷರೇ ಗೆದ್ದುಕೊಂಡಿರ್ತಕ್ಕಂಥ ಪ್ರಶ್ನೆ ಮಾಡ್ತಾ ಅಂಥವನ್ನ ಆಶ್ರಿತ ರಾಜ್ಯಗಳಲ್ಲೂ ಅಂದ್ರೆ ಬ್ರಿಟಿಷ್ ಅಂಡದಲ್ಲಿರ್ತಕ್ಕಂಥ ದೇಶೀಯ ಸ್ವತಂತ್ರ ಸಂಸ್ಥಾನಗಳು ಉದಾಹರಣೆಗೆ ಮೈಸೂರು ಇನ್ನುಳಿದ ಪ್ರದೇಶಗಳು ಆಗಲಿಕ್ಕೆ ಅಲ್ಲೂ ನಡೆಯಬೇಕು ಅಂದ್ರೆ ಅಭಿವೃದ್ಧಿ ಕಾರ್ಯ ನಡೆಯಬೇಕು ಅಂತಕ್ಕಂಥ ವಿಚಾರ ಇವೊಂದು ಅಂತ ಹೇಳ್ತಾನೆ. ಸೊ ಆಶ್ರಿತ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದ ಆಡಳಿತದ ಸರಪಳಿಯಲ್ಲಿನ ಕೊಂಡಿಗಳಿದ್ದಂತೆ. ನೀವು ನಮ್ಮ ಮಠದಾಗಿದ್ದೀರಿ ಅಂತ ಅರ್ಥ. ದೇಶೀಯ ದೊರೆಗಳು ಹಾಗೂ ಶ್ರೀಮಂತರ ಮಕ್ಕಳಿಗೆ ಸೈನಿಕ ತರಬೇತಿ ಕೊಡೋದಕ್ಕಾಗಿ ಇಂಪೀರಿಯಲ್ ಕ್ಯಾಡೆಟ್ ಕಾರ್ಪ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ. ಅವಶ್ಯಕತೆ ಉಂಟಾದರೆ ಬ್ರಿಟಿಷ್ ಸರ್ಕಾರಕ್ಕೆ ಇವರು ಸೈನಿಕ ನೆರವನ್ನು ನೀಡಬೇಕಾಗುತ್ತಿತ್ತು. ಅಥವಾ 2 ರಲ್ಲಿ ಕರ್ಜನ್ನ ಸೂಚಿಸಿದ ಶಾಶ್ವತ ಗುತ್ತಿಗೆ ಕಾರಣ ಪ್ರಕಾರ ಹೈದರಾಬಾದ್ ನಿಜಾಮನ್ನು ಬಿರಾರ್ನ ಭಾರತ ಸರ್ಕಾರಕ್ಕೆ ಬಿಟ್ಟುಕೊಟ್ಟ. ಇನ್ನು ಹೈದರಾಬಾದ್ ನಿಜಾಮ್ ಸಹಿತ ಸ್ವತಂತ್ರವಾಗಿರ್ತಕ್ಕಂಥ ಸಹ ಬಟ್ ಇವನು ಸಹಿತ
ಬ್ರಿಟಿಷರ ಅಂಡರ್ದಲ್ಲೇ ಕಾರ್ಯನಿರ್ವಹಿಸಬೇಕಾಗುತ್ತೆ. ಎಷ್ಟೇ ಅವ್ರ ಪರವಾಗಿ ಸಹಿತ ಒಂದು ಪ್ರದೇಶವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕಾಗಿರ್ತಕ್ಕಂಥ ಸ್ಥಿತಿ ಬರುತ್ತೆ. ಹೀಗೆ ಲಾರ್ಡ್ ಕರ್ಜನ್ನ ವಿದೇಶಾಂಗ ನೀತಿ ಮತ್ತು ಆಡಳಿತಾತ್ಮಕ ನೀತಿಗಳ ಪ್ರತಿಫಲವಾಗಿ ಸಾಕಷ್ಟು ಬದಲಾವಣೆಯನ್ನು ಕಂಡ್ವಿ. ಆ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ದಾರಿ ಮಾಡಿಕೊಡುತ್ತವೆ. ಹಾಗೆ ಬರೀ ಮೂರೇ ಮೂರು ಅಧಿಕಾರಗಳ ಅವಧಿಯಲ್ಲಿ ಭಾರತದಲ್ಲಿ ಅಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಬದಲಾವಣೆಗಳು ಹೇಗೆ ಸಂಭವಿಸಿದವು? ಒಂದು ಕಡೆಗೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿನ ಸುಧಾರಣೆಗಳು, ಮತ್ತೊಂದು ಕಡೆಗೆ ಭಾರತೀಯರು ಈ ಸುಧಾರಣೆಗೋಸ್ಕರವಾಗಿ ಅಥವಾ ಭಾರತೀಯರು ಎಚ್ಚರಿಸೋದಕ್ಕೋಸ್ಕರವಾಗಿ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ತಮ್ಮ ತನ್ನ ಮನೋಧನಗಳನ್ನು ತ್ಯಾಗ ಮಾಡಿ ಅದರಿಂದ ಭಾರತೀಯರು ಎಚ್ಚರ ಆಗ್ತಾರೆ. ಅದರಿಂದ ಭಾರತದಲ್ಲಿ ರಾಷ್ಟ್ರೀಯ ಆಂದೋಲನ ಸಂಭವಿಸುತ್ತೆ. ಹಾಗಾದರೆ ಭಾರತೀಯರು ಎಚ್ಚರ ಆಗೋದಕ್ಕೆ ಯಾರು ಶ್ರಮವಹಿಸಿದ್ದಾರೆ, ಯಾರು ಅವರಲ್ಲಿ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ, ಯಾರು ಅವರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ? ಹಾಗಾದರೆ ಇಡೀ ಭಾರತ ಈ ಹೋರಾಟಕ್ಕೆ ಸಿದ್ಧವಾಗಿ ಬಿಡಿಸಿದ ಹೋರಾಟ ಪ್ರಾರಂಭಿಸಿದ್ದಾದ್ರೆ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದು ಮುಂದಿನ ಚಾಪ್ಟರ್ ಅಥವಾ ಭಾರತದಲ್ಲಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಅಥವಾ ಸುಧಾರಣೆಗಳು, ಅದರ ಬಗ್ಗೆ ನೆಕ್ಸ್ಟ್ ಪಾಠದಲ್ಲಿ ಗಮನಿಸೋಣ. ಧನ್ಯವಾದಗಳು.